ಈಗ ನಾವು ಒಂದು ದೊಡ್ಡ ಡಾಕ್ಯುಮೆಂಟ್ನಲ್ಲಿ ಇರುವಂತಹ ಹೆಡ್ಡಿಂಗ್ಸ್ಗಳು ಏನಿದೆ ಅದನ್ನು ಇಂಡೆಕ್ಸ್ಗೆ ಹೇಗೆ ಸೇರಿಸ್ಬೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ. ಈಗ ಡೆಸ್ಕ್ಟಾಪ್ನಲ್ಲಿ ಒಂದು ಮಾನ್ಯುಮೆಂಟ್ಸ್ ಅನ್ನುವಂಥ ಫೈಲ್ ಈಗ ಇದೆ, ಅದನ್ನು ನಾನು ಓಪನ್ ಮಾಡಿದ್ದೇನೆ. ನೀವಿಲ್ಲಿ ಗಮನಿಸಿದ್ರೆ ಮಾನ್ಯುಮೆಂಟ್ಗೆ ಸಂಬಂಧಪಟ್ಟಂತಹ ಬಹಳಷ್ಟು ಇನ್ಫಾರ್ಮೇಷನ್ಗಳಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಹೆಡ್ಡಿಂಗ್ಗಳು ಕೂಡ ಇಲ್ಲಿ ಇದೆ. ಹಾಗಾದರೆ ಈ ಹೆಡ್ಡಿಂಗ್ಸ್ ಏನಿದೆ ಮಾನ್ಯುಮೆಂಟ್ ಅನ್ನುವಂಥ ಹೆಡ್ಡಿಂಗ್, ಅದನ್ನು ನಾನು ಪ್ಯಾರಾಗ್ರಾಫ್ ಸ್ಟೈಲ್ ಆಪ್ಷನನ್ನು ಬಳಸಿ ಹೇಗೆ ಹೆಡ್ಡಿಂಗ್ ಆಗಿ ನಾನು ಅದನ್ನು ಬದಲಾಯಿಸ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಮೊದಲು ನೀವು ಮಾನ್ಯುಮೆಂಟ್ಸ್ ಪದವನ್ನು ಏನಿದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅಪ್ಲೈ ಪ್ಯಾರಾಗ್ರಾಫ್ ಸ್ಟೈಲ್ ಅಂತ ಏನಿದೆ ಅದರಲ್ಲಿ ಡಿಫಾಲ್ಟ್ ಸ್ಟೈಲ್ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ. ಅದರ ಮೇಲೆ ಪಕ್ಕದಲ್ಲಿರುವಂಥ ಆರೋ ಮಾರ್ಕನ್ನು ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಆಪ್ಷನ್ಸನ್ನು ತೋರಿಸುತ್ತೆ. ನನಗೆ ಮಾನ್ಯುಮೆಂಟ್ ಅನ್ನೋದು ಹೆಡ್ಡಿಂಗ್ 1 ಆಗಿ ಬದಲಾಗಬೇಕು, ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಹಾಗಾದರೆ ಏನು ನೀವು ಡಾಕ್ಯುಮೆಂಟಲ್ಲಿ ಚೇಂಜನ್ನು ಗಮನಿಸ್ತಾ ಇದ್ದೀರಾ? ಮಾನ್ಯುಮೆಂಟ್ ಮೊದಲು ಏನಿತ್ತು ಅದಕ್ಕಿಂತ ಅದರ ಫಾಂಟ್ ಸೈಜ್ ಏನಾಗಿದೆ ಜಾಸ್ತಿ ಆಗಿದೆ. ಈಗ ನಾನೇನೀಗ ಫಾಂಟ್ ಸೈಜನ್ನು ಜಾಸ್ತಿ ಮಾಡಿದೆ, ಆ ಮಾನ್ಯುಮೆಂಟ್ ಪದ ನನಗೆ ಮೊದಲಿದ್ದ ಹಾಗೆ ಬೇಕು ಅಂತ ಹೇಳಿದ್ರೆ ನಾನು ಮಾಡಿದಂಥದ್ದನ್ನು ಏನು ಇದೆ ಅದನ್ನು ನಾನು ಅಂಡೂ ಮಾಡಬೇಕು. ಅದಕ್ಕೆ ಹೇಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀವು ಎಡಿಟ್ ಆಪ್ಷನ್ಗೆ ಹೋಗಿ ಅಂಡೂ ಅನ್ನುವಂಥದ್ದು ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾನ್ಯುಮೆಂಟ್ ಪದ ನನಗೆ ಮೊದಲು ಹೇಗಿತ್ತೋ ಅದೇ ರೀತಿ ವಾಪಸ್ಸು ಸಿಗುತ್ತೆ. ಈಗ ನಾನೇನು ಫಾಂಟ್ ಸೈಜನ್ನು ಪ್ಯಾರಾಗ್ರಾಫ್ ಸ್ಟೈಲ್ ಉಪಯೋಗಿಸಿ ನಾನು ಅದನ್ನು ಚೇಂಜ್ ಮಾಡಿದ್ನೋ ಅದೇ ತರಹ ಮಾನ್ಯುಮೆಂಟ್ ಪದದ ಫಾಂಟ್ ಸೈಜನ್ನು ನಾನು ಇನ್ನೊಂದು ರೀತಿ ಕೂಡ ನಾನು ಅದನ್ನು ಜಾಸ್ತಿ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ ಈಗ ಮಾನ್ಯುಮೆಂಟ್ ಪದವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಫಾಂಟ್ ಸೈಜನ್ನು ಜಾಸ್ತಿ ಮಾಡೋದಕ್ಕೆ ಇಲ್ಲೊಂದು ಆಪ್ಷನ್ ಇದೆ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ನನಗೆ ಬೇರೆ ಬೇರೆ ನಂಬರ್ಸನ್ನು ತೋರಿಸ್ತಾ ಇದೆ. ನಾನು ಇಲ್ಲಿ 18 ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈಗಲೂ ಕೂಡ ನನಗೆ ಮಾನ್ಯುಮೆಂಟ್ ಪದ ಏನಿತ್ತು ಅದರ ಫಾಂಟ್ ಸೈಜ್ ಜಾಸ್ತಿ ಆಗಿದೆ. ಹಾಗಾದರೆ ಮೊದಲು ನಾನು ಪ್ಯಾರಾಗ್ರಾಫ್ ಸ್ಟೈಲನ್ನು ಉಪಯೋಗಿಸ್ಕೊಂಡು ಕೂಡ ಮಾನ್ಯುಮೆಂಟ್ ಪದದ ಫಾಂಟ್ ಸೈಜನ್ನು ಜಾಸ್ತಿ ಮಾಡಿದೆ, ಮತ್ತು ಫಾಂಟ್ ಸೈಜನ್ನು ನೇರವಾಗಿ ಬಳಸಿ ಕೂಡ ಆ ಆಯ್ಕೆಯನ್ನು ಬಳಸಿ ಫಾಂಟ್ ಸೈಜನ್ನು ಜಾಸ್ತಿ ಮಾಡಿದ್ದೀನಿ. ಅವೆರಡಕ್ಕೂ ಇರುವಂಥ ಡಿಫ್ರೆನ್ಸಸ್ ಏನು, ಯಾವ ಸಂದರ್ಭದಲ್ಲಿ ನಾನು ಯಾವುದನ್ನು ನಾನು ಬಳಸಬೇಕು ಅನ್ನುವಂಥದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ಇನ್ನೊಂದು ಡಾಕ್ಯುಮೆಂಟನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಬಳಿ ಒಂದು ದೊಡ್ಡ ಡಾಕ್ಯುಮೆಂಟ್ ಇದೆ, ಇದರಲ್ಲಿ ಬಹಳಷ್ಟು ಇನ್ಫಾರ್ಮೇಷನ್ಸ್ ಇದೆ ಇದರಲ್ಲಿ. ಹಾಗಾದರೆ ನಾನು ಈ ದೊಡ್ಡ ಡಾಕ್ಯುಮೆಂಟನ್ನು ಓದುವಾಗ ನನಗೆ ಇಂಡೆಕ್ಸ್ ಇದ್ದರೆ ನನಗೆ ಯಾವ ಸೆಕ್ಷನ್ ಬೇಕೋ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಆ ಇಂಡೆಕ್ಸಿಗೆ ಹೋಗಿ ಆ ಸೆಕ್ಷನ್ಗೆ ಹೋಗಿ ನನಗೆ ಬೇಕಾದಂಥ ಇನ್ಫಾರ್ಮೇಷನ್ಸನ್ನು ನಾನು ಓದಬಹುದು. ಹಾಗಾದರೆ ಆ ಇಂಡೆಕ್ಸನ್ನು ಓದೋದಕ್ಕೆ ಹೇಗೆ ಓದಬಹುದು ಒಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಇದ್ದಾಗ? ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇಲ್ಲಿ ವ್ಯೂ ಅನ್ನುವಂಥ ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನನಗೆ ಬೇಕಾದ ಕಡೆಯಲ್ಲಿ ನ್ಯಾವಿಗೇಟ್ ಮಾಡೋದಕ್ಕೆ ಒಂದು ಆಯ್ಕೆ ಇದೆ ನ್ಯಾವಿಗೇಟರ್ ಅಂತ. ಇದನ್ನು ನೀವು ಕೀಬೋರ್ಡ್ ಶಾರ್ಟ್ಕಟ್ನಲ್ಲಿ F5 ಬಳಸಿ ಕೂಡ ನೀವು ಇದನ್ನು ಈ ಆಯ್ಕೆಯನ್ನು ಉಪಯೋಗಿಸ್ಕೊಳ್ಬಹುದು. ನ್ಯಾವಿಗೇಟರ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೀವು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಇನ್ನೊಂದು ಪರದೆ ಬಂದಿದ್ದನ್ನು ಗಮನಿಸ್ತಾ ಇದ್ದೀರಾ. ನ್ಯಾವಿಗೇಟರ್ ಪರದೆ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಇದರಲ್ಲಿ ನೀವು ಗಮನಿಸಿದರೆ ಈ ಇಡೀ ಡಾಕ್ಯುಮೆಂಟ್ನಲ್ಲಿ ಏನೇನು ಹೆಡ್ಡಿಂಗ್ಸ್ಗಳಿದೆ ಅದೆಲ್ಲದರ ಇಂಡೆಕ್ಸನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ, ಬೇರೆ ಬೇರೆ ಇಂಡೆಕ್ಸಸ್. ಇದರಲ್ಲಿ ನನಗೆ ಈ ಡಾಕ್ಯುಮೆಂಟಿಗೆ ಸಂಬಂಧಪಟ್ಟಿರುವಂತಹ ಪ್ರಾಕ್ಟೀಸ್ ಎಕ್ಸಸೈಸನ್ನು ನಾನು ನೋಡಬೇಕು ಅಂತ ಅಂದುಕೊಳ್ಳೋದಾದರೆ, ಹಾಗಾದರೆ ನಾನು ಮೌಸನ್ನು ಬಳಸಿ ಇಡೀ ಡಾಕ್ಯುಮೆಂಟನ್ನು ಸ್ಕ್ರಾಲ್ ಮಾಡಿ ನಾನು ಪ್ರಾಕ್ಟೀಸ್ ಎಕ್ಸಸೈಸ್ಗೆ ಹೋಗಬೇಕಾ ಈ ರೀತಿ, ಅಥವಾ ಇನ್ನೇನಾದರೂ ಸುಲಭವಾದ ದಾರಿ ಇದೆಯಾ ಅಂತ ಯೋಚನೆ ಮಾಡಿದ್ರೆ, ಈಗ ಇಂಡೆಕ್ಸ್ ನಮ್ಮ ಹತ್ರ ಇರೋದ್ರಿಂದ ನಾನು ಪ್ರಾಕ್ಟೀಸ್ ಎಕ್ಸಸೈಸ್ ಮೇಲೆ ಕರ್ಸರನ್ನು ತೆಗೆದುಕೊಂಡು ಹೋಗಿ ನಾನು ನೇರವಾಗಿ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನೀವು ಗಮನಿಸ್ತಾ ಇದ್ದೀರಾ ನನ್ನ ಪೇಜ್ ಏನು ದೊಡ್ಡದಿತ್ತು ಅಲ್ಲಿ ಡಾಕ್ಯುಮೆಂಟ್, ಅದರ ಪ್ರಾಕ್ಟೀಸ್ ಎಕ್ಸಸೈಸ್ ಭಾಗಕ್ಕೆ ಹೋಗಿ ಕರ್ಸರ್ ಇವಾಗ ಕುಳಿತುಕೊಂಡಿದೆ. ಅಂದರೆ ನಾನು ನನಗೆ ಬೇಕಾದಂಥ ಸೆಕ್ಷನ್ನನ್ನು ನಾನು ನ್ಯಾವಿಗೇಟರ್ ಬಳಸಿ ಡಬಲ್ ಕ್ಲಿಕ್ ಮಾಡಿ ಆ ಸೆಕ್ಷನ್ಗೆ ನೇರವಾಗಿ ನಾನು ಹೋಗಿ ಆ ಇನ್ಫಾರ್ಮೇಷನನ್ನು ಓದಬಹುದು. ಹಾಗಾದರೆ ಇದನ್ನು ಈ ಪೇಜ್ನಲ್ಲಿ ಇರುವಂತಹ ಹೆಡ್ಡಿಂಗ್ಸನ್ನು ಹೇಗೆ ನಾನು ಇಂಡೆಕ್ಸ್ ಆಗಿ ಬದಲಾಯಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ನಾವು ಮತ್ತೊಮ್ಮೆ ಈಗ ಅದನ್ನು ಕಲ್ತ್ಕೊಳ್ಳೋಣ. ನಾನು ವಾಪಸ್ಸು ಮೊದಲು ಬಳಸಿದಂತಹ ಮಾನ್ಯುಮೆಂಟ್ ಡಾಕ್ಯುಮೆಂಟಿಗೆ ಹೋಗ್ತೇನೆ. ಹಾಗಾದರೆ ಇದರಲ್ಲಿ ಕೂಡ ಬಹಳಷ್ಟು ಇನ್ಫಾರ್ಮೇಷನ್ಸ್ ಏನಿದೆ ಇದರ ಹೆಡ್ಡಿಂಗ್ಸ್ನೆಲ್ಲವುದನ್ನು ನಾವಿವಾಗ ಇಂಡೆಕ್ಸಿಗೆ ಸೇರಿಸೋಣ. ಅದಕ್ಕೋಸ್ಕರ ನಾನು ಈ ಮಾನ್ಯುಮೆಂಟ್ ಪದ ಏನಿದೆ ಮತ್ತೊಮ್ಮೆ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಆಗಲೇ ನಾನು ನಿಮಗೆ ಹೇಳಿಕೊಟ್ಟ ಹಾಗೆ ಪ್ಯಾರಾಗ್ರಾಫ್ ಸ್ಟೈಲನ್ನು ಬದಲಾಯಿಸುವಂಥ ಒಂದು ಆಪ್ಷನ್ ಇದೆ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಆ ಮಾನ್ಯುಮೆಂಟ್
ಪದ ಏನಿದೆ ಅದನ್ನು ಹೆಡ್ಡಿಂಗ್ ಒನ್ ಆಗಿ ನಾನು ಬದಲಾಯಿಸ್ಬೋದು. ಈಗ ಇದು ಹೆಡ್ಡಿಂಗ್ ಒನ್ ಆಗಿ ಬದಲಾವಣೆ ಆಗಿದೆ ಅನ್ನೋದನ್ನು ನಾನು ಹೇಗೆ ನೋಡ್ಬೋದು? ಮತ್ತೊಮ್ಮೆ ನಾನು ಅದಕ್ಕೋಸ್ಕರ ವ್ಯೂ ಆಪ್ಷನ್ನಿಗೆ ಹೋಗಿ ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ನ್ಯಾವಿಗೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಹೆಡ್ಡಿಂಗ್ಸ್ ಕೆಳಗಡೆ ಮಾನ್ಯುಮೆಂಟ್ ಪದ ನನಗೆ ಬಂದಿದೆ ಅಂತ ಹೇಳಿದ್ರೆ ಆ ಹೆಡ್ಡಿಂಗ್ ಮಾನ್ಯುಮೆಂಟ್ ಅನ್ನೋದು ಇಂಡೆಕ್ಸಿಗೆ ಸೇರಿಕೊಂಡಿದೆ. ಈಗ ನಾವು ಇದನ್ನೇ ನಾನು ಫಾಂಟ್ ಸೈಜನ್ನು ಜಾಸ್ತಿ ಮಾಡೋದ್ರಿಂದ ನಾನು ಇಂಡೆಕ್ಸಿಗೆ ಯಾವುದೇ ಒಂದು ಹೆಡ್ಡಿಂಗನ್ನು ಸೇರಿಸಬಹುದಾ? ಈಗ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾ ಅನ್ನೋದು ಕೂಡ ಒಂದು ಹೆಡ್ಡಿಂಗ್ ಇದೆ, ಅದೇ ಥರ ಟೈಪ್ಸ್ ಆಫ್ ಮಾನ್ಯುಮೆಂಟ್ಸ್ ಅನ್ನೋದು ಕೂಡ ಒಂದು ಹೆಡ್ಡಿಂಗ್ ಇದೆ. ಈಗ ನಾನು ಟೈಪ್ಸ್ ಆಫ್ ಮಾನ್ಯುಮೆಂಟ್ಸನ್ನು ತಗೊಂಡು ಫಾಂಟ್ ಸೈಜನ್ನು ಚೇಂಜ್ ಮಾಡ್ತೀನಿ. ಇದ್ರದನ್ನು ಈಗಾಗಲೇ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹೇಗೆ ಅದನ್ನು ಜಾಸ್ತಿ ಮಾಡಬೇಕು ಅಂತ. 18 ಬದಲಾಯಿಸ್ತೀನಿ, ಫಾಂಟ್ ಸೈಜ್ ಏನೋ ಜಾಸ್ತಿ ಆಯಿತು ಟೈಪ್ಸ್ ಆಫ್ ಮಾನ್ಯುಮೆಂಟ್ಸ್ದು, ಆದರೆ ನನಗಿಲ್ಲಿ ಹೆಡ್ಡಿಂಗ್ಸ್ನ ಕೆಳಗಡೆ ಬರೀ ಮಾನ್ಯುಮೆಂಟ್ ಇದೆಯೇ ಹೊರತು ಟೈಪ್ಸ್ ಆಫ್ ಮಾನ್ಯುಮೆಂಟ್ಸ್ ಇಲ್ಲಿ ಬರಲಿಲ್ಲ. ಹಾಗಾದರೆ ಫಾಂಟ್ ಸೈಜ್ ಜಾಸ್ತಿ ಮಾಡೋದ್ರಿಂದ ಇಂಡೆಕ್ಸಿಗೆ ಆ ಒಂದು ಹೆಡ್ಡಿಂಗ್ ಆ್ಯಡ್ ಆಗೋದಿಲ್ಲ ಅನ್ನೋದನ್ನು ನಾವು ಗಮನಿಸಿದ್ವಿ. ಅದಕ್ಕೋಸ್ಕರ ಹಾಗಾದರೆ ನಾವೇನು ಮಾಡಬೇಕು? ಮತ್ತೊಮ್ಮೆ ನಾವು ಟೈಪ್ಸ್ ಆಫ್ ಮಾನ್ಯುಮೆಂಟ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಈಗಾಗಲೇ ಹೇಳಿದ ಹಾಗೆ ಪ್ಯಾರಾಗ್ರಾಫ್ ಸ್ಟೈಲ್ನಲ್ಲಿ ಇರುವಂತಹ ಹೆಡ್ಡಿಂಗ್ ಒನ್ ಅನ್ನು ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಗಮನಿಸಿ ಮಾನ್ಯುಮೆಂಟ್ ಮತ್ತು ಟೈಪ್ಸ್ ಆಫ್ ಮಾನ್ಯುಮೆಂಟ್ಸ್ ಎರಡೂ ಕೂಡ ನನ್ನ ಡಾಕ್ಯುಮೆಂಟಿನ ಇಂಡೆಕ್ಸಿಗೆ ಸೇರಿಕೊಂಡಿದೆ. ಹಾಗಾದರೆ ಒಂದು ದೊಡ್ಡ ಡಾಕ್ಯುಮೆಂಟ್ ನಮ್ಮ ಹತ್ರ ಇರುವಾಗ ನಾವು ಅದರ ಹೆಡ್ಡಿಂಗ್ಸನ್ನು ನಮಗೆ ಬೇಕಾದ ರೀತಿಯಲ್ಲಿ ನಾವು ಅದನ್ನು ಇಂಡೆಕ್ಸಿಗೆ ಸೇರಿಸ್ಕೊಳ್ಬೋದು. ಈಗ ನಾನು ಮಾನ್ಯುಮೆಂಟ್ ಹೆಡ್ಡಿಂಗ್ ಆಗಿದೆ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾ ಅನ್ನೋದ್ರ ಮೇಲೆ ನಾನು ಆಯ್ಕೆ ಮಾಡಿಕೊಂಡು ಇದನ್ನು ನಾನು ಹೆಡ್ಡಿಂಗ್ 2 ಆಗಿ ಬದಲಾಯಿಸ್ತೀನಿ. ಹಾಗಾದರೆ ನಮಗೆ ಗೊತ್ತಿರಬೇಕು ಯಾವ ವಿಷಯವನ್ನು ನಾವು ಹೆಡ್ಡಿಂಗ್ 1 ಆಗಿ ಮಾಡ್ಕೊಳ್ಬೇಕು ಹೆಡ್ಡಿಂಗ್ 2 ಆಗಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಮಗೆ ಗೊತ್ತಿದ್ರೆ ಅದೇ ರೀತಿಯಲ್ಲೇ ನಾವು ಅದನ್ನು ಬದಲಾಯಿಸ್ಕೊಳ್ಬೋದು. ಇಲ್ಲಿ ನೀವು ಗಮನಿಸಿ ಮಾನ್ಯುಮೆಂಟ್ ಒಂದು ಹೆಡ್ಡಿಂಗ್ ಇದೆ, ಅದರ ಹತ್ರ ಇಲ್ಲಿ ಒಂದು ಪ್ಲಸ್ ಮಾರ್ಕ್ ನಿಮಗೆ ಕಾಣಿಸ್ತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅದರ ಕೆಳಗಡೆ ಇನ್ನೊಂದು ಸಬ್ ಹೆಡ್ಡಿಂಗ್ ಬಂದಿದೆ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಇಡೀ ಡಾಕ್ಯುಮೆಂಟ್ ದೊಡ್ಡದಿದ್ದಾಗ ನನಗೆ ಬೇಕಾದಂತಹ ಹೆಡ್ಡಿಂಗ್ಸನ್ನು ಹೆಡ್ಡಿಂಗ್ 1 ಅದರ ಕೆಳಗಡೆ ಮತ್ತೆ ನಾನು ಹೆಡ್ಡಿಂಗ್ 2 ಈ ರೀತಿ ನಾನು ಆ್ಯಡ್ ಮಾಡ್ತಾ ಹೋಗಿ ನಾನು ಇಡೀ ಡಾಕ್ಯುಮೆಂಟಿನ ಇಂಡೆಕ್ಸನ್ನು ನಾನು ತಯಾರಿ ಮಾಡಿಕೊಳ್ಬಹುದು.